ಸ್ವಉದ್ಯೋಗಗಳು ಕೃಷಿಕರಿಗೆ ಆರ್ಥಿಕ ಸಬಲತೆ ನೀಡಬಲ್ಲವು ಎಂದು ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ವಿಶ್ವನಾಥ ರೆಡ್ಡಿ ಹೊಸಮನಿ ಪ್ರತಿಪಾದಿಸಿದ್ದಾರೆ. ಕಾರಟಗಿ ತಾಲೂಕು ಸಿದ್ದಾಪುರ ಗ್ರಾಮ ಪಂಚಾಯತ್ ಹಾಗೂ ಜೈ ಭಾರತ್ ಮಾತೆ ಸಂಜೀವಿನಿ ಗ್ರಾಮ ಪಂಚಾಯತ್ ಮಹಿಳಾ ಒಕ್ಕೂಟವು ಸಂಯುಕ್ತವಾಗಿ ಏರ್ಪಡಿಸಿದ್ದ ಕಾರ್ಯಕ್ರಮದಲ್ಲಿ ಹೊಲಿಗೆ ಯಂತ್ರ ಸೇರಿದಂತೆ ಮತ್ತಿತರ ಪರಿಕರಗಳನ್ನು ಅರ್ಹ ಫಲಾನುಭವಿಗಳಿಗೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ವಿಶ್ವನಾಥ ರೆಡ್ಡಿ ಹೊಸಮನಿಯವರು ವಿತರಿಸಿದರು. ಈ ವೇಳೆ ವಿಶ್ವನಾಥ ರೆಡ್ಡಿಯವರು ಮಾತನಾಡಿ, ಗ್ರಾಮಾಂತರ ಪ್ರದೇಶಗಳಲ್ಲಿ ಒಕ್ಕಲುತನ ಯಶಸ್ಸು ಕಂಡಿರುವುದು ಮಹಿಳೆಯರ ಪೂರಕ ಬೆಂಬಲದಿಂದಾಗಿ. ಇದರೊಂದಿಗೆ ಉಪಕಸುಬುಗಳನ್ನು ಆರಂಭಿಸಿದ್ದಲ್ಲಿ ಆರ್ಥಿಕ ಪ್ರಗತಿ ಕಾಣಲು ಸಾಧ್ಯ ಎಂದರು. ಯಾಕಂದ್ರೆ ಇವತ್ತು ನಾವು ನೋಡ್ತಾ ಇದ್ದೀವಿ, ಜನಸಂಖ್ಯೆ ವಿಪರೀತ ಇರೋದ್ರಿಂದ ಸರ್ಕಾರದ ಉದ್ಯೋಗ ಅರಿಸಿ ಹೋದ್ರೆ ನಮಗೆ ಸಿಗಲ್ಲ, ಅಲ್ಲಿ ಕಾಂಪಿಟೇಷನ್. ಯಾಕಂದ್ರೆ ಇದು ನಾವು ಹಿಂದಕ್ಕೆ ಪಾಸ್ ಆದ್ರೆ ನಮಗೆ ಉದ್ಯೋಗ ಸಿಗ್ತಾ ಇತ್ತು, ಇವತ್ತು ನಾವು 90-95 ಮಾಡ್ತಾ ಇದ್ದಾರೆ ನಮ್ಮ ಮಕ್ಕಳು, ಆದ್ರೂ ಉದ್ಯೋಗ ಸಿಗ್ತಾ ಇಲ್ಲ. ಆದ ಕಾರಣ ನಾನು ಇವತ್ತು ತಾಯಂದ್ರಲ್ಲಿ ಇವತ್ತು ಸರ್ಕಾರದ ಯೋಜನೆಗಳನ್ನ, ಇವತ್ತು ನಿನ್ನ ಬೇರೆ 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 ಯೋಜನೆಗಳಿವೆ, ಇಲ್ಲಿಗೆ ಇದು ಸೀಮಿತ ಅಲ್ಲ. ನಿಮ್ಮ ಏನೋ ಒಂದು ಒಕ್ಕ ಏನು ಸಂಘ ಮಾಡ್ಕೊಂಡಿದ್ದೀರಿ, ಇದನ್ನೆಲ್ಲ ಎಲ್ಲಾ ತಾವು ಒಗ್ಗಟ್ಟಾಗಿರ್ರಿ. ಇಲ್ಲಿ ಯಾವುದೇ ಪಕ್ಷ ಬೇಡ, ಭೇದ ಬೇಡ, ಜಾತಿ ಬೇಡ, ನೀವೆಲ್ಲ ಒಗ್ಗಟ್ಟಾಗಿರ್ರಿ. ತಾಯಂದ್ರೆಲ್ಲರೂ ಸರ್ಕಾರದಿಂದ ಬರಂತ ಸೌಲಭ್ಯಗಳನ್ನ ಯಾವುದೇ ಇರಲಿ ನಮ್ಮ ಗಮನಕ್ಕೆ ತಂದ್ರೆ ಪ್ರಾಮಾಣಿಕವಾಗಿ ತಮಗೆ ಆ ಸರ್ಕಾರದಿಂದ ಸಿಗುವಂತ ಸೌಲಭ್ಯಗಳನ್ನ ಇವತ್ತು ನಾನಿರ್ಬೋದು, ಶಾಸಕರಿರ್ಬೋದು, ಎಂ ಪಿ ಇರ್ಬೋದು, ಯಾರೇ ಇರಲಿ, ಅವ್ರ ಹತ್ರ ಏನು ಸರ್ಕಾರದಿಂದ ಬರುವಂತ ಸೌಲಭ್ಯಗಳನ್ನ ತಾವೆಲ್ಲ ಅಕ್ಕ ತಂಗಿಯರ ಪಡ್ಕೊಳ್ಬೇಕು. ತಾವೆಲ್ಲ ಒಳ್ಳೆ ರೀತಿಯಿಂದ ಈ ಉಪಕಸುಬುಗಳನ್ನ ಮಾಡಿ ಒಳ್ಳೆ ರೀತಿಯಿಂದ ಮುಂದೆ ಬರಬೇಕು, ತಮ್ಮ ಮಕ್ಕಳನ್ನ ಶಿಕ್ಷಣವಂತರಾಗಿ ಮಾಡ್ರಿ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ನಾನು ತಮ್ಮಲ್ಲಿ ಮನವಿ ಮಾಡಿಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲ ನನ್ನ ಕರೆಸಿ ನಾಲ್ಕು ಮಾತನಾಡೋ ಅವಕಾಶ ಮಾಡಿಕೊಟ್ಟಿದ್ರಿ, ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಗಂಗಮ್ಮ, ಉಪಾಧ್ಯಕ್ಷೆ ಜಮಲಮ್ಮ, ಸದಸ್ಯರುಗಳಾದ ಗಂಗಪ್ಪ, ಪಂಪನಗೌಡ, ಅನಿತಾ ನಾಗರಾಜ್ ಮತ್ತಿತರರು ಉಪಸ್ಥಿತರಿದ್ದರು.